ಅಂದರೆ ಅವರು ಸ್ವಲ್ಪ ಇಮೋಷನಲ್ ಆಗಿ ಇದ್ರು ಸಿನಿಮಾ ಮುಗಿಸಿ. ಐ ಥಿಂಕ್ ವಿದಿನ್ ಒನ್ ಅವರ್ ಫೋನ್ ಮಾಡಿದರು ನನಗೆ. ಆ್ಯಂಡ್ ಅವರು ಹೀ ಅಪ್ರಿಷಿಯೇಟೆಡ್ ಎವ್ರಿ ಫ್ರೇಮ್ ಆಫ್ ದ ಫಿಲ್ಮ್. ಅಂದರೆ ಪ್ರತಿಯೊಂದು ಫ್ರೇಮು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ನಿಮ್ಮ ಎಫರ್ಟಲ್ಲಿ ಕಾಣ್ತಾ ಇದೆ. ಅಂದರೆ ಈ ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಆ ಏನೇ ಆದ್ರೂ ಏನು ಅದೇ ನೀವು ತಂದ್ರಲ್ವಾ, ಇದು ತುಂಬ ನನಗೆ ಹೆಮ್ಮೆ ಥರ ಫೀಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಹಾಂ, ಅಂದರೆ ಕ್ಲೈಮ್ಯಾಕ್ಸ್ ಮೇಡ್ ಇಮ್ ವೆರಿ ಇಮೋಷ್ನಲ್. ಅಂದರೆ ಅವ್ರು ಮಾತಾಡ್ಬೇಕಾದ್ರೆ ಅವ್ರದ್ದು ವಾಯ್ಸಲ್ಲಿ ಅದು ಗೊತ್ತಾಗ್ತಾ ಇತ್ತು. ಆ್ಯಂಡ್ ಹಾಂ, ತೊ ನಾವು ಕ್ಲೈಮ್ಯಾಕ್ಸ್ ನಾನು ಪ್ರತಿ ಸಲ ನನಗೆ ಯಾವತ್ತೂ ಚಾರ್ಲಿ ಸಿನಿಮಾ ನೋಡ್ಬೇಕಾದ್ರೆ ಅನಿಸೋದು, ಧರ್ಮ ಚಾರ್ಲಿ ಜೊತೆಗೆ ಹೋಗಿ ಫಸ್ಟ್ ಹೋಗಿ ಸ್ನೋ ಅಲ್ಲಿ ಆಟಾಡೆಲ್ಲ ಬಂದಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅನ್ನೋದು ಇದೆಯಲ್ಲ. ಒಮ್ಮೆ ಅವನ ಕನ್ಸಲ್ಲಿ ಒಂದು ಕನ್ಸು ಕಾಣ್ತಾನ ಅವನು ಹೋಗಿ ಏನೋ ಆದ್ರಿಕನ ಹೋಗಿ ಮೀಟ್ ಮಾಡೋದು, ಟಕ್ ಅಂತ ಇದ್ದರೆ ಚಾರ್ಲಿ ಇಲ್ಲ. ಅದರ ನಂತರ ನಾವು ಸಿನಿಮಾದಲ್ಲಿ ಏನು ನೋಡ್ತೀವಿ, ನನಗೆ ತುಂಬ ಸರಿಯಲ್ ಎಕ್ಸ್ಪೀರಿಯೆನ್ಸ್ ಅದು. ಅದು ಆಯ್ತಾ ಇಲ್ವಾ ಅನ್ನೋದು, ಹಾಗೆ ಆಯ್ತಾ ಅಥವಾ ಬೇರೆ ಹೆಂಗೋ ಆಯಿತು, ಬಟ್ ಒಬ್ಬರು ಡೈರೆಕ್ಟ್ರು ಅದನ್ನು ಈ ರೀತಿ ಕನ್ವೆ ಮಾಡ್ತಾ ಇದ್ದಾರೆ ಈ ಸಿನಿಮಾನ, ಈ ಸಿನಿಮಾದಲ್ಲಿ ಏನೋ ಸ್ವಲ್ಪ ಫಿಲಾಸಫಿಕಲ್ಲ ಕನ್ವೆ ಮಾಡ್ತಾ ಇದ್ದಾರೆ, ಸ್ಪಿರಿಚುವಲ್ ಕನ್ವೆ ಮಾಡ್ತಾ ಇದ್ದಾರೆ. ನನಗೆ ಈ ಥರ ಅನಿಸೋದು, ಚಾರ್ಲೀಸ್ ಸತ್ ತೀರ್ಕೊಂಡಿರ್ಬೋದು ಅದರ ನಂತರ, ಒಂದು ಮಗುನೂ ಬಿಟ್ಟು ಹೋಗಿರ್ಬೋದು, ಬಟ್ ಈ ಈ ಲೊಕೇಶನಲ್ಲಿ ಈ ಥರ ಒಂದು ಸ್ಪೇಸಲ್ಲಿ ಆ ಘಟನೆ ನಡೀತಾ ಅಥವಾ ಇದು ಡೈರೆಕ್ಟರ್ದ ಎಕ್ಸ್ಪ್ರೆಷನ್ ಅನ್ನೋದು ನನಗೆ ಯಾವತ್ತೂ ಕ್ವೆಶನ್ ಮಾರ್ಕ್. ನಾನು ಕಿರಣ್ ರಾಜ್ ಹತ್ರ ಕೇಳಿಲ್ಲ ಯಾವತ್ತು, ಅಂದರೆ ಇಲ್ಲೇ ಹಿಂಗೆ ನಡೀತಾ ಅಥವಾ ನಡೆದದನ್ನು ಈ ಥರ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅಂತ. ಯಾಕಂದ್ರೆ ಒಬ್ಬ ಫಿಲ್ಮ್ ಮೇಕರಿಗೆ ಆ ಇದಂತೂ ಇದು ಇರುತ್ತೆ, ಅಂದರೆ ಎಲ್ಲೋ ನಡೆದಿದ್ರು ಪರವಾಗಿಲ್ಲ, ನನಗೆ ನನ್ನ ಸಿನಿಮಾದಲ್ಲಿ ಈ ಘಟನೆ ಇಲ್ಲಿ ನಡೆದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಆ ಪ್ರತಿ ಸಲ ನನಗೆ ಆ ಸೀಕ್ವೆನ್ಸ್ ನೋಡಬೇಕಾದ ತುಂಬ ಸರಿಯಲ್ ಎಕ್ಸ್ಪೀರಿಯೆನ್ಸ್ ನನಗೆ. ಆ್ಯಂಡ್ ಐ ಬಿಲೀವ್ ಇಟ್ಸ್ ಸೇಮ್ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ವಾಟ್ ಹೀ ಆಲ್ಸೋ ಹ್ಯಾಡ್. ಯಾಕಂದರೆ ಅವ್ರು ಮಾತಾಡೋ ರೀತಿಯಲ್ಲಿ ನನಗೆ ಹಂಗೆ ಕನೆಕ್ಟ್ ಆಯಿತು, ಯಾಕಂದ್ರೆ ತುಂಬ ಸ್ಪಿರಿಚುವಲ್ ಆಗಿ ನೀವು ಅದನ್ನು ಎಂಡ್ ಮಾಡಿದಿರಿ ಸಿನಿಮಾನ ಅಂತ. ಸೊ ದಟ್ ಈಸ್ ದಟ್ ವಾಸ್ ಹಿಸ್ ಒಪಿನಿಯನ್.